ஹாய் ஹலோ மை டியர் ஃப்ரெண்ட்ஸ், வெல்கம் பேக் டு மை சேனல். எல்லாருக்கும் நமஸ்கார ஃப்ரெண்ட்ஸ். ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಲಭ್ಯವಾಗಿದೆ. ಅದು ಏನು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಏನು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪ್ರಕ್ರಿಯೆ ನಡೀತಿದೆ, ಅದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಓಕೆ ಸಿಕ್ಕಿದೆ. ಅದು ಏನು ಅನ್ನೋದನ್ನು ನಾನು ನೋಡೋದಾದರೆ, ಹೋದ ಒಂದು ತಿಂಗಳಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅನೌನ್ಸ್ ಮಾಡಿದಾಗ ಕೆಲವು ಅಭ್ಯರ್ಥಿಗಳು ಕೋರ್ಟ್ ಮೆಟ್ಲಿರನ್ನು ಹೇಳಿದರು ನಮಗೆ ಅನ್ಯಾಯ ಆಗಿದೆ ಅಂತ. ಆ ಒಂದು ಕೇಸ್ ಏನಿತ್ತು ಅದನ್ನು ಇವತ್ತು ಓಕೆ ಜಡ್ಜ್ಮೆಂಟನ್ನು ನೀಡಿ ಆದೇಶ ನೋಡಿಸಿದೆ. ಅದು ಏನು ಅನ್ನೋದನ್ನು ನಾವು ನೋಡೋದಾದರೆ, ನೋಡಿ, ಬಿಗ್ ಬ್ರೇಕಿಂಗ್ ನ್ಯೂಸ್, 15,000 ಶಿಕ್ಷಕರ ನೇಮಕಾತಿ ತಾತ್ಕಾಲಿಕ ಪಟ್ಟಿ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈ ಬೆಂಗಳೂರು ಶೈಕ್ಷಣಿಕ ಇಲಾಖೆಯಿಂದ ಕರೆಯಲಾಗಿದ್ದಂತಹ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರವೇಶ ಪರೀಕ್ಷೆ ದಾಖಲಾತಿ ಪರಿಶೀಲನೆ ಬಳಿಕ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಈ ಪಟ್ಟಿಯನ್ನು ಇದೀಗ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠವು ರದ್ದುಗೊಳಿಸಿದೆ. ಈ ಸಂಬಂಧವು ನೂರಾರು ಅಭ್ಯರ್ಥಿಗಳ ಹೈಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರನ್ನೊಳಗೊಂಡ ಏಕಸದಸ್ಯ ಪೀಠವು ವಿಚಾರಣೆ ನಡೆಸಿತ್ತು. ಬಟ್ ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ನ್ಯಾಯಾಲಯದ ಮುಂದೆ ವಾದಿಸಿ ಪತಿಯ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಶೈಕ್ಷಣಿಕ ಇಲಾಖೆ ಪ್ರಕಟಿಸಿದೆ. ಇದು ನಿಯಮಬಾಹಿರವಾಗಿದೆ, ಕಾನೂನು ಬಾಹಿರವಾಗಿರುವಂಥ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸುವಂತೆ ಕೋರಿದ್ದರು. ಅದರ ಪ್ರಕಾರನೇ ಇನ್ನು ತಂದೆಯ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸುವಂತೆ ನ್ಯಾಯಪೀಠಕ್ಕೆ ಸೂಚಿಸುವಂತೆ ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಪ್ರಕಟಿಸಿದ್ದಂತಹ 15,000 ಶಿಕ್ಷಕರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಅಂದರೆ ಇದೆಲ್ಲರಿಗೂ ಕೂಡ ಒಂದು ಬಿಗ್ ಓಕೆ ಶಾಕಿಂಗ್ ನ್ಯೂಸ್ ಅಂತಬಿಟ್ಟು ಹೇಳ್ಬೋದು. ಯಾಕಂದರೆ ಎಷ್ಟೋ ಅಭ್ಯರ್ಥಿಗಳು ಓಕೆ 15,000 ಏನಿದ್ದಾರೆ ಅವರು ಒಂದು ನೀನು ಆಗೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಇದೊಂದು ತಾತ್ಕಾಲಿಕವಾಗಿ ಇದನ್ನು ರದ್ದುಪಡಿಸಿದೆ. ಮತ್ತು ಕೆಲವು ಬದಲಾವಣೆಯನ್ನು ಕೂಡ ತರುವಂತಹ ಸಾಧ್ಯತೆಗಳು ಇದೆ. ಆದ್ದರಿಂದ ಕೆಲವರಿಗೆ ಯಾರೆಲ್ಲಾದರೂ ಲಾಸ್ಟ್ ಅವರೇ ಇದ್ದು ಇನ್ನು ಅವರ ಹೆಸರೇನು ಅನೌನ್ಸ್ ಆಗಿತ್ತು, ಅವರ ಒಂದು ಅವರನ್ನು ಒರೆಗೊಳಿಸುವಂತಹ ಒಂದು ಸಾಧ್ಯತೆಗಳು ಇದೆ. ಬಟ್ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಇಷ್ಟು ಇವತ್ತಿನ ಈಗಿನ ಬರ್ತಕ್ಕಂಥ ಪ್ರಮುಖವಾದಂಥ ಮಾಹಿತಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ಒಂದು ಚಾನಲನ್ನು ಹೀಗೆ ಎಲ್ಲ ಎನ್ಕರೇಜ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.